ಪಬ್ಲಿಕ್ ಟಿವಿಯಲ್ಲಿ ಬಾಂಬರ್ನ ಹದಿಮೂರು ದೃಶ್ಯಗಳು ಲಭ್ಯವಾಗಿದ್ದು ಮಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತಹ ನೋಡ್ತಾ ಇದ್ರಿ ಎಲ್ಲ ವಿಡಿಯೋಗಳಲ್ಲೂ ಚಲನವಲನ ಹೇಗಿತ್ತು ಹೇಗೆ ಬಂದ ಹೇಗೋದ ಎಲ್ಲಾ ವಿವರಗಳು ಕೂಡ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ನೀವೇನ್ ನೋಡ್ತಾ ಇದ್ರಿ ಆ ಆ ದೃಶ್ಯದಲ್ಲಿ ಬ್ಯಾಗ್ ಅನ್ನ ಹಾಕೊಂಡಿದ್ದಾನೆ ಹಿಂದೆ ಸೊ ಆ ಬ್ಯಾಗ್ನಲ್ಲಿ ನಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತಹ ಬಾಂಬ್ ಅದರೊಳಗೆ ಇದೆ ಸೊ ಆ ಬ್ಯಾಗ್ ಅನ್ನ ಈಗ ಒಳಕ್ಕೆ ತರ್ತಾನೆ ಸೊ ಒಳಗೆ ತರುವಂತಹ ಸಂದರ್ಭದಲ್ಲಿ ಯಾರಿಗೂ ಅನುಮಾನ ಬರಲ್ಲ ಚೆಕಿಂಗ್ ನಡೆಯುವ ಸಂದರ್ಭದಲ್ಲೂ ಕೂಡ ಬಾಂಬ್ ಇದೆ ಅನ್ನೋದು ಪತ್ತೆನೆ ಆಗೋದಿಲ್ಲ ಸೊ ಆತ ಒಳಕ್ಕೆ ಬಂದು ಆ ಬ್ಯಾಗ್ ಅನ್ನ ಅಲ್ಲಿ ಇರಿಸಿ ನೀಟಾಗಿ ಎಸ್ಕೇಪ್ ಆಗುವಂತಹ ಮಗದೊಂದು ದೃಶ್ಯ ಈ ದೃಶ್ಯವನ್ನ ಪಬ್ಲಿಕ್ ಟಿವಿ ಮೊದಲನೇದಾಗಿ ಬ್ರೇಕ್ ಮಾಡ್ತಾ ಇದೆ ಮೊದಲನೇದಾಗಿ ಆತ ಬರುವಾಗ ತನ್ನ ಬಳಿ ಬ್ಯಾಗ್ ಇರುತ್ತೆ ಸೊ ಹೋಗುವಾಗ ಅವನು ತಿಳ್ಕೊಂಡಿದ್ದಾನೆ ನೋಡ್ತಾ ಇದ್ದೀರಿ ಅವನ ಬೆನ್ನ ಹಿಂದೆ ಬ್ಯಾಗ್ ಇಲ್ಲ ಇದು ಒಂದು ಯಾವುದೋ ಕೈಯಲ್ಲಿ ಒಂದು ಪುಸ್ತಕನೋ ಅಥವಾ ಏನೋ ಅದು ಒಂದು ಇಟ್ಕೊಂಡು ಹೋಗ್ತಾ ಇದ್ದಾನೆ ಬರುವಂತಹ ಸಂದರ್ಭದಲ್ಲೂ ಹೋಗುವಂತಹ ಸಂದರ್ಭದಲ್ಲೂ ಇರುವಂತಹ ನೀವು ನೋಡ್ತಾ ಇದ್ರಿ ಸೊ ಏನೂ ಕೂಡ ಬದಲಾವಣೆಗಳಿಲ್ಲ ಕತ್ ಬಗ್ಸ್ಕೊಂಡು ಹೋಗ್ತಾನೆ ಬಗ್ಸ್ಕೊಂಡು ಬರ್ತಾನೆ ಆದ್ರೆ ಒಂದು ಬದಲಾವಣೆಯನ್ನ ನೀವು ನೋಡಬಹುದು ಅದು ಬರುವಾಗ ಇದ್ದಂತಹ ಬ್ಯಾಕ್ ಪ್ಯಾಕ್ ಅವನ ಬೆನ್ನಿಗೆ ಏರ್ಸ್ಕೊಂಡಿದ್ದಂತಹ ಎಗಲಿಗೆ ಹಾಕೊಂಡಿದ್ದಂತಹ ಒಂದು ಬ್ಯಾಗ್ ಏನಿದೆ ಅದು ಬ್ಯಾಗ್ ಇರೋಲ್ಲ ಕಾರಣ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅನ್ನೋ ಕಾರಣಕ್ಕೆ ತಂದು ಅಲ್ಲಿ ಇರಿಸಿ ನೀಟಾಗಿ ಆತ ಶಿಸ್ತಾಗಿ ಹೋಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತೀರಿ ಆ ದೃಶ್ಯ ನೋಡಿದಾಗ ಬ್ಯಾಗ್ ಇಲ್ವಲ್ಲ ಅಂತ ಅನ್ಸುತ್ತೆ ಅದು ಬ್ಯಾಗ್ ಬಿಟ್ಟು ಹೋಗ್ತಾ ಇರುವಂತಹ ದೃಶ್ಯ ಬ್ಯಾಗ್ ಒಳಗೆ ಬಿಟ್ಟು ಆತ ಅಲ್ಲಿಂದ ಇದಕ್ಕೂ ನನಗೂ ಸಂಬಂಧಾನೇ ಇಲ್ಲ ನಾನು ವಿಮಾನ ನಿಲ್ದಾಣಕ್ಕೆ ಬಂದೇ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾ ಇರೋ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ ಮಗದೊಂದು ದೃಶ್ಯ ನೀವೇನ್ ನೋಡ್ತಾ ಇದ್ರಿ ಆಸ್ಕಲೇಟರ್ ನಲ್ಲಿ ಆತ ಕೆಳಗಿಳಿತಾ ಇದ್ದಾನೆ ಸೊ ಅಲ್ಲಿ ಕೂಡ ಆತನ ಬಳಿ ಬ್ಯಾಗ್ ಇಲ್ಲ ಸೊ ಇರಿಸಿ ಹೊರಕ್ಕೆ ಬರ್ತಾ ಇರುವಂತಹ ದೃಶ್ಯ ಅದಾಗಿರೋದ್ರಿಂದ ಆತನ ಬಳಿ ಬ್ಯಾಗ್ ಇಲ್ಲ ಒಂದೇ ಒಂದು ದೃಶ್ಯದಲ್ಲಿ ನೀವು ಗಮನಿಸಬಹುದು ಆತನ ಬಳಿ ಬ್ಯಾಗ್ ಇರ್ತಕ್ಕಂತಹ ದೃಶ್ಯ ಸೊ ಅದಾದ ಮೇಲೆ ಅದೇ ಇನ್ನು ಉಳಿದಿರುವಂತಹ ಏನೇ ವಿಜುವಲ್ ನೀವು ನೋಡ್ತಾ ಇದ್ರು ಕೂಡ ಅದು ಆತ ಬ್ಯಾಗ್ ಇರಿಸಿದ ಬಳಿಕ ಯಾವ ರೀತಿಯಾದಂತಹ ನಡವಳಿಕೆಯೊಂದಿಗೆ ಹೋಗ್ತಾ ಇದ್ದಾನೆ ಅನ್ನೋದು ನಡ್ಕೊಂಡು ಬರುವಾಗ ಬ್ಯಾಗ್ನೊಂದಿಗೆ ಬರುವಾಗ ತುಂಬಾ ಶಿಸ್ತಾಗಿ ತುಂಬಾ ನೀಟಾಗಿ ಸ್ಲೋ ಆಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬ್ಯಾಗ್ನ ನ ಕರೆಕ್ಟ್ ಆಗಿದ್ಯಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಹಿಂಗೆ ಬರುವಂತಹ ಈ ವ್ಯಕ್ತಿ ಇಟ್ಟು ಅಂದ್ರೆ ಬ್ಯಾಗ್ ನ ವಿಮಾನ ನಿಲ್ದಾಣದಲ್ಲಿ ಇಟ್ಟು ಹೋಗುವಂತಹ ಸಂದರ್ಭದಲ್ಲಿ ತುಂಬಾ ವೇಗವಾಗಿ ನಡೀಲಿಕ್ಕೆ ಶುರು ಮಾಡ್ತಾನೆ ಕತ್ತನ್ನ ಎಲ್ಲೂ ಕೂಡ ಎತ್ತುತ್ತಾ ಇಲ್ಲ ನೋಡ್ತಾ ಇದ್ರಿ ಸೈಡ್ ಪೋರ್ಷನ್ ಅಲ್ಲಿ ಅವನ ಮುಖ ಚಹರೆ ಏನಿದೆ ಅದ್ರ ಅದನ್ನ ಗುರುತಿ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸುತ್ತಿದ್ದಾರೆ ಬ್ಯಾಗ್ ಅನ್ನ ಇಟ್ಟ ಬಳಿಕ ಆತ ಓಡ್ತಾ ಇರುವಂತಹ ರೀತಿಯನ್ನ ನೋಡ್ತಾ ಇದ್ರಿ ಅಂದ್ರೆ ಏನೋ ಮಿಸ್ ಮಾಡಿಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಯಾರಾದ್ರೂ ಏನೋ ಬಿಟ್ಟು ಬಂದಿದ್ದೀನಿ ಅದನ್ನ ತಗೊಂಡ್ ಬರ್ಬೇಕು ಅಂತ ಗಾಬರಿ ಗಾಬರಿಯಾಗಿ ಓಡ್ತಾರಲ್ಲ ಹಂಗೆ ಈತ ಬ್ಯಾಗ್ ಅನ್ನ ಬಿಟ್ಟು ಬಂದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕಾಗಿ ಹೋಗ್ತಾ ಇರುವಂತಹ ದೃಶ್ಯ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ದೃಶ್ಯಗಳು ಮಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಂಕಿತ ಉಗ್ರ ಏನೆಲ್ಲ ಚಟುವಟಿಕೆಗಳಿತ್ತು ಅವತ್ತಿನ ದಿನ ಅವನದ್ದು ಅನ್ನುವಂತಹ ಸಂಬಂಧಪಟ್ಟ ಹಾಗೆ ಎಲ್ಲಾ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ ಟಿಪ್ ಟಾಪ್ ಆಗಿ ಬಂದ್ ಬರ್ತಾನೆ ಸೊ ಅದಾದ ಬಳಿಕ ಬಾಂಬ್ ಇರುವಂತಹ ಬ್ಯಾಗ್ ಅನ್ನ ಇಡ್ತಾನೆ ಅಲ್ಲಿಂದ ಅಷ್ಟೇ ಶಿಸ್ತಿನೊಂದಿಗೆ ಹೊರಕ್ಕೆ ಬರುವಂತಹ ದೃಶ್ಯ ಪಾರ್ಕಿಂಗ್ ಲಾಟ್ ನಲ್ಲಿ ಆತ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಆತನ ಬಳಿ ಬ್ಯಾಗ್ ಇಲ್ಲ ಅಲ್ಲೂ ಕೂಡ ಯಾರನ್ನೂ ನೋಡೋದಿಲ್ಲ ಅವನು ತಲೆನೇ ಎತ್ತೋದಿಲ್ಲ ಯಾರೇ ಮುಂದೆ ಬರಲಿ ಹಿಂದೆ ಬರಲಿ ಯಾರನ್ನೂ ಗಮನಿಸೋದಿಲ್ಲ ಸೀದಾ ಬ್ಯಾಗನ್ನು ಇಟ್ಟಂತಹ ಆ ಶಂಕಿತ ಉಗ್ರ ಬ್ಯಾಗನ್ನು ಇಟ್ಟ ಬಳಿಕ ಹೋಗ್ತಾ ಇರುವಂತಹ ದೃಶ್ಯ ಈಗ ಆತ ಓಡ್ತಾ ಇದ್ದಾನೆ ಅಂದ್ರೆ ಬ್ಯಾಗನ್ನು ಇಟ್ಟಾಗಿದೆ ತನ್ನ ಕೆಲಸ ಪೂರೈಸಾಗಿದೆ ಇನ್ನೇನಿದ್ರು ನನ್ನ ಕೆಲಸ ಮುಗೀತು ಇಲ್ಲಿಂದ ನಾನು ಜೂಟ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಆತ ಓಡ್ತಾ ಇರೋದು ಈಗಲಾದರೂ ಯಾರಿಗಾದರೂ ಅನುಮಾನ ಬರಬಹುದು ಅಂದ್ರೆ ಸಹಜವಾಗಿ ವಿಮಾನ ನಿಲ್ದಾಣಗಳಲ್ಲಿ ಆ ಥರದ ಒಂದು ಪ್ರಕ್ರಿಯೆಗಳು ಅರ್ಜೆಂಟ್ ಅರ್ಜೆಂಟ್ ಆಗಿ ಓಡಾಡೋದು ಬ್ಯಾಗ್ಗಳ ಜೊತೆಗೆ ಹೋಗೋದು ಇದೆಲ್ಲವೂ ಕೂಡ ಇರುತ್ತೆ ಆದರೆ ಒಂದು ಬ್ಯಾಗ್ ಯಾರು ಕೂಡ ಅದಕ್ಕೆ ವಾರಸುದಾರರೇ ಇಲ್ಲದಂತಹ ಬ್ಯಾಗ್ ಒಂದು ಅಲ್ಲಿ ಸುಮಾರು ಹೊತ್ತುಗಳಿಂದ ಇದೆ ಅಂತ ಅಂದಾಗ ಅಲ್ಲೊಂದು ಸಣ್ಣ ಅನುಮಾನ ಶುರುವಾಗುತ್ತೆ ಆ ಬಳಿಕ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಸೊ ಅಲ್ಲಿವರೆಗೂ ಈತ ನಡೆಸಿದಂತಹ ಚಟುವಟಿಕೆಗಳೇನಿದೆ ಆತ ಬ್ಯಾಗ್ ತಂದಂತಹ ರೀತಿ ಏನಿದೆ ಬ್ಯಾಗ್ ಇಟ್ಟು ಹೋದಂತಹ ರೀತಿ ಏನಿದೆ ಎಲ್ಲವೂ ಕೂಡ ಸಿ ರೆಕಾರ್ಡ್ ಆಗಿದೆ ಸೊ ಆ ದೃಶ್ಯಗಳ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ಬೇಕಾಗಿದೆ ಇನ್ ಶಾರ್ಟ್ ಸರಿ ಇದೆಯಾ ಅಂತ ನೋಡ್ಕೊಳ್ತಾನೆ ಬ್ಯಾಗ್ ಅಲ್ಲಿ ಜಿಪ್ಗಳು ಏನೋ ಓಪನ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾನೆ ಹಿಂದೆ ಕೈ ಇಟ್ಟು ಸೊ ನೀಟಾಗಿ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಬರ್ತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ರಿ ಇಲ್ಲೆಲ್ಲ ಒಂದ್ ಕಡೆಯಲ್ಲಿ ಮಾತ್ರ ಆತ ಕತ್ತೆತ್ತಾನೆ ಸೊ ಮತ್ತೆ ಕತ್ತನ್ನ ಬಗ್ಸಿ ಹೋಗ್ತಾನೆ ನೀಟಾಗಿ ಪ್ಯಾಂಟ್ ಶರ್ಟ್ ಶೂ ಹಾಕೊಂಡು ಟೊಪ್ಪಿ ಏರ್ಸ್ಕೊಂಡು ಹೆಗಲ್ ಮೇಲೆ ಒಂದ್ ಬ್ಯಾಗ್ನೆ ಹಾಕೊಂಡು ಬರ್ತಾ ಇರುವಂತಹ ಈ ವ್ಯಕ್ತಿನೇ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬನ್ನ ಇಟ್ಟಿರುವಂತ ವ್ಯಕ್ತಿ ಅನ್ನುವಂತ ಶಂಕೆ ಈಗ ಮೂಡಿದೆ ಸೊ ಈ ದೃಶ್ಯಗಳ ಆಧಾರದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಈ ಹಿಂದೆ ವಿಮಾನ ನಿಲ್ದಾಣದಲ್ಲಿ ಬಾಂಬಿದೆ ಅಂತ ಹುಸಿ ಕರೆ ಮಾಡಿ ಬೆದರಿಕೆಯನ್ನ ಒಡ್ಡಿದಂತಹ ಇವನು ಅನ್ನುವಂತಹ ಅನುಮಾನವೂ ಕೂಡ ಇರೋ ಹಿನ್ನೆಲೆಯಲ್ಲಿ ಅದರ ಆಧಾರದ ಮೇಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅದರ ಆಧಾರದ ಮೇಲೆ ಈ ಪ್ರೊಸೀಜರ್ ಗಳೆಲ್ಲವೂ ಕೂಡ ಶುರುವಾಗ್ತಾ ಇದೆ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಅಂದ್ರೆ ಆಗ ಆತ ಒಂದು ಫೇಕ್ ಕಾಲ್ ಅನ್ನ ಮಾಡಿ ಒಂದು ಬೆದರಿಕೆಯನ್ನ ಹಾಕಿದ್ದ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂಬತ್ತು ತಿಂಗಳ ಕಾಲ ಆತ ಜೈಲು ವಾಸವನ್ನು ಅನುಭವಿಸಿದ್ದ ಈ ಒಬ್ಬ ಎಂಜಿನಿಯರಿಂಗ್ ಎಂಜಿನಿಯರಿಂಗ್ ಎಂಜಿನಿಯರ್ ಆಗಿದ್ದು ಒಂದು ಬ್ಯಾಂಕಲ್ಲೂ ಅಲ್ಲೂ ಕೂಡ ನೌಕರಿಯಲ್ಲಿದ್ದ ಸೊ ಈ ಪ್ರಕರಣ ಏನಾಯ್ತು ಆ ಫೇಕ್ ಕಾಲ್ ನ ಮಾಡಿ ಬೆದರಿಕೆಯನ್ನ ಹಾಕಿದಂತಹ ಪ್ರಕರಣ ಅದಾದ ಬಳಿಕ ಒಂಬತ್ತು ತಿಂಗಳ ಜೈಲು ಅದಾದ ಬಳಿಕ ಆತ ಮತ್ತೆ ಕೆಲಸ ಎಲ್ಲೂ ಸಿಗದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ ಅನ್ನೋದು ಮತ್ತೊಂದು ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಆ ಬ್ಯಾಗ್ ನಲ್ಲಿ ಎಷ್ಟು ತೀವ್ರತೆಯ ಸ್ಫೋಟ ಇತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಆತನ ಇಂಟೆನ್ಷನ್ ಏನಿತ್ತು ಅನ್ನೋದು ಈಗ ಹೊರಕ್ಕೆ ಬರಬೇಕಾಗಿದೆ ಸೊ ಆ ಎಲ್ಲವೂ ಕೂಡ ಸೆರೆ ಹಿಡಿದ ಬಳಿಕ ಹಿಂದಿನ ಜಾಡೇನು ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ ನೋಡ್ತಾ ಇರುವಂತಹ ದೃಶ್ಯ ಏನಿದೆ ಇದು ಆತ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯ ಶಂಕಿತ ಬಾಂಬರ್ ಬ್ಯಾಂಕ್ ಜೊತೆಗೆ ಬರ್ತಾ ಇದ್ದಾನೆ ಬ್ಯಾಗ್ ಜೊತೆಗೆ ಬಂದಂತಹ ವ್ಯಕ್ತಿ ಬ್ಯಾಗ್ ಅನ್ನ ಇರಿಸಿದ ಬಳಿಕ ಅದೇ ರೀತಿಯಲ್ಲಿ ಶಿಸ್ತಾಗಿ ಹೊರಕ್ ಹೋಗ್ತಾನೆ ಆ ದೃಶ್ಯಗಳನ್ನು ಕೂಡ ನೀವು ನೋಡಬಹುದಾಗಿದೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಆದಂತಹ ಒಂದು ಬಾಂಬ್ ಸ್ಫೋಟಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಬ್ ಸ್ಫೋಟಗೊಳ್ಳಿಲ್ಲ ಅದು ಆಗಬಹುದಾದಂತಹ ಅನಾಹುತವನ್ನ ತಪ್ಪಿಸಿದ್ರು ಆದ್ರೆ ಆ ಅನಾಹುತಕ್ಕೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೊತ್ತು ಆ ಬ್ಯಾಗ್ ಏನಿದೆ ಆ ಬ್ಯಾಗ್ ನ ಹೊತ್ತು ತರ್ತಾ ಇರುವಂತಹ ದೃಶ್ಯ ಸದ್ಯಕ್ಕೆ ಪೊಲೀಸರು ಈತನೇ ಅವನು ಅವನೇನಾ ಪತ್ತೆ ಹಚ್ಚಬೇಕಾಗಿದೆ ಈತ ಯಾರು ಅವನು ಏನು ಎಲ್ಲವನ್ನೂ ಕೂಡ ಈಗ ಪತ್ತೆ ಹಚ್ಚುವ ಮೂಲಕವಾಗಿ ಸೆರೆ ಹಿಡಿದು ನಂತರ ಈತನ ಉದ್ದೇಶ ಏನಾಗಿತ್ತು ಇನ್ನು ಎಲ್ಲೆಲ್ಲಿ ಈ ರೀತಿಯಾದಂತಹ ಪ್ರಕರಣಗಳಿಗೆ ಆತ ಸ್ಕೆಚ್ ಹಾಕಿದ್ದ ಅನ್ನೋದು ನೀವ್ ನೋಡ್ತಾ ಇರುವಂತಹ ದೃಶ್ಯ ಬಾಂಬ್ ಇರುವಂತಹ ಬ್ಯಾಗ್ ಅನ್ನ ಇಡ್ತಾ ಇರುವಂತಹ ದೃಶ್ಯ ಇದು ನೀವ್ ನೋಡ್ತಾ ಇರೋದು ಸೊ ಅಲ್ಲಿ ಬಾಂಬ್ ಇರ್ತಕ್ಕಂತಹ ಬ್ಯಾಗ್ ಅನ್ನ ಇರಿಸಿ ಆತ ಎಸ್ಕೇಪ್ ಆಗುವಂತಹ ದೃಶ್ಯವನ್ನ ನೀವ್ ನೋಡ್ತಾ ಇದ್ದೀರಿ ಆ ಶಂಕಿತ ಉಗ್ರ ತನ್ನ ಬಳಿ ಇದ್ದಂತಹ ಬ್ಯಾಗ್ ಅನ್ನ ಅಲ್ಲಿ ಇಟ್ಟು ಅಲ್ಲಿಂದ ಹೋಗ್ತಾ ಇರುವಂತಹ ದೃಶ್ಯ ಸ್ವಲ್ಪ ಕ್ಲೋಸ್ಅಪ್ ಅಲ್ಲಿ ಸಿಗುತ್ತೆ ಅವನು ಮುಂದೆ ಬರ್ತಿದ್ದ ಹಾಗೆ ಆದ್ರೆ ಸೊ ಆ ಟೈಮ್ ಅಲ್ಲಿ ಅವನ ಕೈಯಲ್ಲಿ ಬ್ಯಾಗ್ ಇಲ್ಲ ಅಂದ್ರೆ ಅಲ್ಲಿ ನೀವೇನ್ ಮಾರ್ಕ್ ಮಾಡಿರೋ ದೃಶ್ಯ ನೋಡ್ತಾ ಇದ್ರಿ ಅಲ್ಲಿ ಆತ ಬ್ಯಾಗ್ ಅನ್ನ ಇರಿಸ್ದ ಆತ ಬ್ಯಾಕ್ ಅನ್ನ ಅಲ್ಲಿ ಇಟ್ಟು ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ ಪಬ್ಲಿಕ್ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇದ್ರಿ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತರಂದು ನಡೆದಂತಹ ಪ್ರಕರಣ ನಿನ್ನೆ ನಡೆದಂತಹ ಒಂದು ಘಟನೆ ಈ ಘಟನೆ ಎಂಟು ಮೂವತ್ ಸಮಯ ಕೂಡ ನಿಮ್ಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ಆತ ಬ್ಯಾಗ್ ಅನ್ನ ಅಲ್ಲಿ ಬಿಡ್ತಾನೆ ಅಲ್ಲಿ ಬ್ಯಾಗ್ ಇಟ್ಟ ಬಳಿಕ ಆತ ಅಲ್ಲಿಂದ ಹೊರಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನ ನೀವು ಮಾರ್ಕ್ ಮಾಡಿದ್ದೀವಿ ನೋಡ್ತಾ ಇದ್ದೀರಿ ಈಗ ಆತನ ಬಳಿ ಬ್ಯಾಗಿಲ್ಲ ಇಲ್ಲ ಏರ್ಪೋರ್ಟ್ ನ ಒಳಗೆ ಹೋದಂತಹ ದೃಶ್ಯವನ್ನ ನೀವು ಗಮನಿಸ್ತೀರಿ ಅಲ್ಲಿ ಬ್ಯಾಗ್ ಅನ್ನ ಇಟ್ಟು ಆತ ಎಸ್ಕೇಪ್ ಆಗುವಂತಹ ದೃಶ್ಯ ಈಗ ಅವನ ಹೆಗ್ಲಲ್ಲಿ ಬ್ಯಾಗ್ ಇಲ್ಲ ಅವನು ಬೆನ್ನಿಗೆ ನೆತ್ತ ಹಾಕೊಂಡಿದ್ದಂತಹ ಬ್ಯಾಗ್ ಇಲ್ಲ ಅಲ್ಲಿ ಬ್ಯಾಗ್ ಇಟ್ಟು ಆತ ಅಲ್ಲಿಂದ ಜೂಟ್ ಆಗ್ತಾ ಇರುವಂತಹ ದೃಶ್ಯ ಹೊರಗೆ ಹೋಗುವಾಗ ಬ್ಯಾಗ್ ಇರೋಲ್ಲ ಅವನ ಬಳಿ ಒಳಗೆ ಬರುವಾಗ ಆತನ ಬಳಿ ಬ್ಯಾಗ್ ಇರುತ್ತೆ ಆ ಬ್ಯಾಗ್ ಅನ್ನ ಅಲ್ಲಿ ಬಿಡ್ತಾನೆ ಅಲ್ಲಿಂದ ಆತ ಜೂಟ್ ಆಗ್ತಾರೆ ಬಾಂಬ್ ಇಟ್ಟು ಓಡಿ ಹೋಗುವಂತಹ ಶಂಕಿತ ಉಗ್ರನ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ ಎಕ್ಸ್ಕ್ಲೂಸಿವ್ ಆಗಿ ಆ ದೃಶ್ಯಗಳನ್ನೆಲ್ಲ ನೀವು ಒಂದೊಂದಾಗಿ ನೋಡ್ತಾ ಇದ್ದೀರಿ ಆತ ಎಸ್ಕಲೇಟರ್ ಅಲ್ಲಿ ಬರೋ ದೃಶ್ಯ ಇರಬಹುದು ಆತ ವಿಮಾನ ನಿಲ್ದಾಣಕ್ಕೆ ಬರೋ ದೃಶ್ಯ ಇರಬಹುದು ಪಾರ್ಕಿಂಗ್ ಲಾಟ್ ಅಲ್ಲಿ ಆತ ಹೇಗ್ ಬರ್ತಾನೆ ಹೇಗೆ ಹೋಗ್ತಾನೆ ಎಲ್ಲಾ ದೃಶ್ಯಗಳನ್ನ ಕೂಡ ನೀವು ಒಂದೊಂದಾಗಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಆತ ಬಾಂಬ್ ಅನ್ನ ಅಲ್ಲಿ ಇರಿಸಿದ ಬಳಿಕ ಎಸ್ಕೇಪ್ ಆಗ್ತಾ ಇರತಕ್ಕಂತಹ ದೃಶ್ಯ ಏರ್ಪೋರ್ಟ್ ನಲ್ಲಿ ಬಾಂಬ್ ಇಟ್ಟು ಹೋದಂತಹ ಶಂಕಿತ ಉಗ್ರ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ವಿಡಿಯೋಗಳು